Hello everyone, welcome back to my channel. So a video in the one circular bandide, this is related to all the students who have taken the admission in 2021-22. So ee varsha ee academic year nalli yavella students BE, BTech, B architecture nalli admission tagondidira, nim college yavag start agutte ant heli new curious agi wait martta idira. So VTU new admission tagondira college VTU under run aagta ittu antandre nim college yavag reopen agutte nim complete schedule na VTU navru clear agi kottidare. So nim ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ ನೋಡೋದಾದ್ರೆ ಇದೇ ತಿಂಗಳು ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಫಸ್ಟ್ ರೌಂಡ್ನಲ್ಲಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೀಟ್ನಲ್ಲಿ ಯಾರೆಲ್ಲ ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡಿದ್ದೀರಾ, ಸೊ ನೀವು ಇದೇ ತಿಂಗಳು ನಿಮ್ಮ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂತಂದರೆ ಇದೇ ತಿಂಗಳು ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಕಂಪ್ಲೀಟ್ ಈ ಒನ್ ಸೆಮಿಸ್ಟರ್ ಇಂದು ಕಂಪ್ಲೀಟ್ ಶೆಡ್ಯೂಲ್ನ ಇವರು VTU-ನವರು ಕೊಟ್ಟಿದ್ದಾರೆ. ಸೊ ಅದನ್ನು ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ಈ ಚಾನಲ್ನಲ್ಲಿ. ಸೊ ಬನ್ನಿ ನೋಡೋಣ ನಿಮ್ಮ ಕಾಲೇಜ್ ರಿಓಪನಿಂಗ್ ಕಂಪ್ಲೀಟ್ ಶೆಡ್ಯೂಲ್. ಸೊ ಇಲ್ಲಿ ನೋಡಿ, ಇದು ನೋಟಿಫಿಕೇಶನ್ ಇದೆ ಇಲ್ಲಿ. ಲೈಕ್ see, here it is given out academic calendar for first semester of UG program for the year 2021-22. So, nim commencement of the odd semester, that is nim first semester start agadu 13th December 2021 ige start agate, adu BE, BTech and architecture. So, ellardu ಕಾಲೇಜ್ ಸ್ಟಾರ್ಟ್ ಆಗೋದು 13th December ಇಂದ ನಿಮ್ಮ ಕಾಲೇಜ್ ರಿಓಪನ್ ಆಗುತ್ತೆ. ಸೊ ಎಲ್ಲ ಸ್ಟೂಡೆಂಟ್ಸು ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಕಾಲೇಜ್ 13th December ಇಂದ ಸ್ಟಾರ್ಟ್ ಆಗ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಿಮ್ಮ ಲಾಸ್ಟ್ ವರ್ಕಿಂಗ್ ಡೇ ಬಂದುಬಿಟ್ಟು 30th March 2022 ನಡೆಯುತ್ತೆ. ಆ್ಯಂಡ್ ದಟ್ ವಿಲ್ ಬಿ ಯುವರ್ ಲಾಸ್ಟ್ ವರ್ಕಿಂಗ್ ಡೇ. ನೆಕ್ಸ್ಟ್ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಕೂಡ ಕೊಡಿದ್ದಾರೆ. ಇಲ್ಲಿ ನೋಡಿ, ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಆಗೋದು 1st April 2022 ಇಂದ 8th April 2022 ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ನಡೆಯುತ್ತೆ. ದಿಸ್ ಇಸ್ ಬೋತ್ ಅಗೇನ್ ಫಾರ್ ಬಿಇ, ಬಿಟೆಕ್ ಅಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಿಮ್ಮ ಥಿಯರಿ ಎಕ್ಸಾಮ್ ಸ್ಟಾರ್ಟ್ ಆಗೋದು 11th April 2022 ಇಂದ 23rd April 2022 ನಿಮ್ಮದು ಥಿಯರಿ ಎಕ್ಸಾಮ್ಸ್ ನಡೆಯುತ್ತೆ. ಆಮೇಲೆ ನಿಮ್ಮ ಇಂಟರ್ನ್ಶಿಪ್ ಇರುತ್ತೆ. ಇಟ್ ಇಸ್ ಇಂಟರ್ನ್ಶಿಪ್ ಇಸ್ ಓನ್ಲಿ ಫಾರ್ ಬಿಇ ಆ್ಯಂಡ್ ಬಿಟೆಕ್ ಸ್ಟೂಡೆಂಟ್ಸ್. ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ ಇರೋದಿಲ್ಲ. ಸೊ ನಿಮ್ಮ ಇಂಟರ್ನ್ಶಿಪ್ 25th April 2022 ಇಂದ 14th May 2022 ನಿಮ್ಮದು ಇಂಟರ್ನ್ಶಿಪ್ ಇರುತ್ತೆ. ಆ್ಯಂಡ್ ಆಮೇಲೆ ನಿಮ್ಮ ನೆಕ್ಸ್ಟ್ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗೋ ಡೇಟು 16th May 2022 ಇಂದ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು VTU ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು. ಸೊ ನೀವು VTU ಅಂಡರ್ ರನ್ ಆಗೋ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ನೀವು ಅಡ್ಮಿಷನ್ ತೊಗೊಂಡಿದ್ರೆ ನಿಮ್ಮ ಕಾಲೇಜ್ ರಿಓಪನ್ ಆಗ್ತಾ ಇದೆ ಆನ್ 13th December 2022. ಸೊ ಯು ಕ್ಯಾನ್ ಜಾಯ್ನ್ ಯರ್ ಕಾಲೇಜ್. 1 out of 5 hours ಅಂತಂದರೆ 10 to 12 days ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಾರೆ. ಸೊ ಇಂಡಕ್ಷನ್ ಪ್ರೋಗ್ರಾಮ್ ಆದಮೇಲೆ ನಿಮ್ಮ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ಯುವರ್ ಸಿಲೆಬಸ್ ವಿಲ್ ಬಿ ಸ್ಟಾರ್ಟಿಂಗ್ ಆಫ್ಟರ್ 10 to 12 days. ಸೊ ಇನ್ಸ್ಟಿಟ್ಯೂಷನ್ ಟು ಇನ್ಸ್ಟಿಟ್ಯೂಷನ್ ಸ್ವಲ್ಪ 10 days ಕಂಡಕ್ಟ್ ಮಾಡಬೇಕು ಇಂಡಕ್ಷನ್ ಪ್ರೋಗ್ರಾಮ್. ಅಥವಾ 12 days, ಇಟ್ ಡಿಪೆಂಡ್ಸ್ ಆನ್ ದಿ ಇನ್ಸ್ಟಿಟ್ಯೂಷನ್. 105 hours ಇಂಡಕ್ಷನ್ ಪ್ರೋಗ್ರಾಮ್ ನಿಮ್ಮದು ನಡೆಯುತ್ತೆ. ಆ್ಯಂಡ್ ಸ್ಯಾಟರ್ಡೇ ದಿನ ಫುಲ್ ವರ್ಕಿಂಗ್ ಡೇ ಆಗಿರುತ್ತೆ. ಆ್ಯಂಡ್ ಇಫ್ ರಿಕ್ವೈರ್ ನಿಮ್ಮ ಲೈಕ್ ಮುಂದೆ ನಿಮ್ಮ ಸಿಲೆಬಸ್ ಕಂಪ್ಲೀಟ್ ಆಗಿರಲಿಲ್ಲ ಅಂತಂದರೆ, ಶಾರ್ಟೇಜ್ ಆಫ್ ಸಿಲೆಬಸ್ ಇತ್ತು, ಇನ್ನೂ ಸಿಲೆಬಸ್ ಕಂಪ್ಲೀಟ್ ಆಗಿರಲಿಲ್ಲ ಆ್ಯಂಡ್ ಲಾಸ್ಟ್ ವರ್ಕಿಂಗ್ ಡೇ ಹತ್ತಿರ ಬರ್ತಿತ್ತು ಅಂತಂದರೆ, ಸಂಡೇನೂ ಅವರು ವರ್ಕಿಂಗ್ ಡೇ ಮಾಡ್ಕೋಬಹುದು. ಇಫ್ ಇಟ್ ಈಸ್ ಅನ್ ಆಟೋನಮಸ್ ಕಾಲೇಜ್, ನೀವು ಆಟೋನಮಸ್ ಕಾಲೇಜ್ ಅಂಡರ್ ನೀವು ಅಡ್ಮಿಷನ್ ತಗೊಂಡಿದ್ರು, ಇದೇ ಶೆಡ್ಯೂಲ್ ಅವರು ಫಾಲೋ ಮಾಡಬೇಕಾಗತ್ತೆ. ಇದು ಬಂದ್ಬಿಟ್ಟು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿತ್ತು ರಿಗಾರ್ಡಿಂಗ್ ಬಿ ಫಸ್ಟ್ ಇಯರ್ ಅಡ್ಮಿಷನ್ ಆಗಿರೋ ಸ್ಟೂಡೆಂಟ್ಸ್ಗೆ ಕಾಲೇಜ್ ರಿಓಪನಿಂಗ್ ಡೀಟೇಲ್ಸ್ ಆಗಿತ್ತು. ಸೊ ಇದನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಯಾರು ಬಿ ಫಸ್ಟ್ ಇಯರ್ ಅಡ್ಮಿಷನ್ ಮಾಡಿಸಿದ್ದಾರೆ ಈ ವರ್ಷ, ಸೊ ಅವ್ರ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ದಟ್ ಅವರಿಗೂ ಗೊತ್ತಾಗುತ್ತೆ ತಮ್ಮ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಆ್ಯಂಡ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊ, ಎಲ್ಲ ಅಪ್ಡೇಟ್ಸ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟಿಲ್ ದನ್ ಸ್ಟೇ ಸೇಫ್, ಸ್ಟೇ ಹೆಲ್ದಿ.